ಗಣೇಶ ಹಬ್ಬ ಬಂತಿದ್ರೆ ಸಾಕು ಎಲ್ಲಿಲ್ಲದ ಸಡಗರ ಆದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಇದೀಗ ಗಣೇಶ ಹಬ್ಬಕ್ಕೆ ಡಿಜೆ ಬ್ಯಾನ್ ಮಾಡಿ ಪೊಲೀಸ್ ಕಮಿಷನರ್ ಆದೇಶವನ್ನ ನೀಡಿದ್ದಾರೆ ಗಂಡು ಮಿಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ದೊಡ್ಡ ಗಣಪತಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ ಹುಬ್ಬಳ್ಳಿ ಗಣಪತಿ ನೋಡುವುದಕ್ಕೆ ಬೇರೆ ಬೇರೆ ಪ್ರದೇಶ ಸಾವಿರಾರು ಜನರು ಬರುತ್ತಾರೆ ಆದರೆ ಈ ಬಾರಿ ಡಿಜೆ ಹಚ್ಚುವುದಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಬ್ಯಾನ್ ಮಾಡಿದ್ದಾರೆ ಹೌದು ನ್ಯಾಯಾಲಯದ ಪ್ರಕಾರ ಡಿಜೆ ಹಚ್ಚುವುದಿಲ್ಲ ಕೇವಲ ಡೊಳ್ಳು ಜಾಂಜು ಮಜಲು ಅಮಟೆ ಮೂಲಕ ಸಾರ್ವಜನಿಕ ಗಣಪತಿಗಳನ್ನು ಕಳುಹಿಸಬೇಕೆಂದು ಆದೇಶ ಮಾಡಿದ್ದಾರೆ ಅದಕ್ಕಾಗಿ ಈ ಬಾರಿ ಹುಬ್ಬಳ್ಳಿಯ ಹನ್ನೊಂದು ದಿನದ ಸಾರ್ವಜನಿಕ ಗಣಪತಿ ವಿಸರ್ಜನೆ ವೇಳೆ ಡಿಜೆ ಹಚ್ಚಲು ಅವಕಾಶ ಮಾಡಿಕೊಡಲ್ಲ ಒಂದು ವೇಳೆ ಯಾರಾದರೂ ಡಿಜೆ ಹಚ್ಚಿದ್ರೆ ಕೂಡಲೇ ಆ ಡಿಜೆಯನ್ನ ಸೀಸ್ ಮಾಡಲಾಗುತ್ತದೆ ಎಂದು ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಹುಬ್ಬಳ್ಳಿಯ ಸಾರ್ವಜನಿಕ ಗಣಪತಿ ವಿಸರ್ಜನೆಗಳ ವೇಳೆ ಪೊಲೀಸ್ ಇಲಾಖೆ ಡಿಜೆ ಬ್ಯಾನ್ ಮಾಡಿದ್ದಾರೆ ಇದಕ್ಕೆ ಹುಬ್ಬಳ್ಳಿಯ ಗಜಾನನ ಮಂಡಳಿ ಯಾವ ರೀತಿ ಸಹಕಾರ ನೀಡುತ್ತೆಂದು ಕಾದು ನೋಡಬೇಕಿದೆ